हाय फ्रेंड्स, वेलकम माय चैनल। इवत्तु लिविंग रूम वॉल पेंटिंग डिजाइन बगे सण टॉपिक। सिंथेटिक प्लास्टर पुट्टियल्ली डिजाइन इदु ग्रूगोस्कर 1 इंच मास्किंग टेप मार्क माडी इदर अंटिसलागिदे। सिंथेटिक प्लास्टर पुट्टी टेक्चर पुटे टेक्चर डिजाइन गोस्कर टेक्चर पुटे यूज वॉल पुटेल यूज सिंथेटिक प्लास्टर पुटे अस्त गट्टी बे गटी मकलू यार बेंच तक स्क्रैच अस्त गट्टी इन पैटर्न ईरतनी वीडियो नोड़े गे पैटर्न डिसन डिसन किटक सैड प्यानलिंग ना वुडन प्यानलिंग किलो जगह नावि टेक्चरल वुडन प्यानलिंग वुडन ग्रेस डिसन टेक्चरल ಅಗಿದಲ್ಲ ಟೆಕ್ಸ್ಚರ್ ಪುಟ್ಟಿಲೇ ಮಾಡಬೇಕು ಯಾಕಂದ್ರೆ ಸಿಂಥೆಟಿಕ್ ಪ್ಲಾಸ್ಟರ್ ಪುಟ್ಟಿ ಅಂದ್ರೆ 6 mm ಗಂಟ ತಿಕ್ನೆಸ್ ಇರುತ್ತೆ ವಾಲ್ ಪುಟ್ಟಿ ಎಲ್ಲ 1.2 mm ತಿಕ್ನೆಸ್ ಅಷ್ಟೇ ಬರೋದು ಅದರಿಂದ ಯಾವುದೇ ಕಾರಣಕ್ಕೂ ಟೆಕ್ಸ್ಚರ್ ಡಿಸೈನ್ ಮಾಡಬೇಕಾದ್ರೆ ಟೆಕ್ಸ್ಚರ್ ಪುಟ್ಟಿನೇ ಬಳಸಿ ಇಲ್ಲಂದ್ರೆ ಸ್ಕ್ರಾಚ್ ಆದ್ರೆ ಆ ಡಿಸೈನ್ ಗೆ ಒಂದು ಅಂದಾಚಂದಲ ಹೋಗುತ್ತೆ ಸ್ಕ್ರಾಚ್ ಆದ್ರೆ ಆ ಪುಟ್ಟಿ ಒಂದು ವೈಟ್ ವೈಟ್ ಕಲರ್ ಎಲ್ಲ ಬರುತ್ತೆ ಯಾವುದೇ ಕಾರಣಕ್ಕೂ ಬೇರೆ ಪುಟ್ಟೆನ ಯೂಸ್ ಮಾಡಬಾರದು ಟೆಕ್ಸ್ಚರ್ ಪುಟ್ಟೆನ ಬಳಸಬೇಕು ಹಾಗೆ ಸಣ್ಣ ಒಂದು ತೆಂಗಿನ ಗೆರೆ ಕಡ್ಡಿನಲ್ಲಿ ನಾನು ಈ ತರ ಗ್ರೈನ್ಸ್ ಹೇಳ್ತಾ ಇದೀನಿ ಹಾಗೆ ಡ್ರೈ ಆಗಲಿಕ್ಕೆ 4 ಅವರ್ ಬೇಕಾಗುತ್ತೆ ಇಂಟೀರಿಯರ್ ಗೆ ಇದು ಇಂಟೀರಿಯರ್ ಆಗಿ ಎಕ್ಸ್ಟೀರಿಯರ್ ಗೆ ಬಳಸಬಹುದು इंटीरियर 4 ಅವರ್ ಬೇಕು ಎಕ್ಸ್ಟೀರಿಯರ್ ಅಲ್ಲಿ 3 ಅವರ್ ಅಲ್ಲಿ ಡ್ರೈ ಆಗುತ್ತೆ ಟೆಕ್ಸ್ಚರ್ ವುಡನ್ ಗ್ರೈನ್ಸ್ ಈ ತರ ಆಗಿದೆ ಇನ್ನಿದು ಡ್ರೈ ಆದ ನಂತರ 80 ರ ರೋಲ್ ಪೇಪರ್ ಅಲ್ಲಿ ಸ್ಕ್ರಬ್ ಮಾಡಬೇಕು ಡ್ರೈಯಲ್ ಇಕ್ಬಿಟ್ಟಿದ್ದೀನಿ ಇವಾಗ ಹಾಗೂ ಟ್ಯಾಪ್ ಕೂಡಲೇ ರಿಮೂವ್ ಮಾಡಬೇಕು ಜಾಸ್ತಿ ಟೈಮ್ ಬಿಡಬಾರದು ಕೆಲಸ ಮುಗಿದಷ್ಟು ಬೇಗ ಟ್ಯಾಪ್ ಅನ್ನು ರಿಮೂವ್ ಮಾಡಬೇಕು ನೋಡಿ ಈ ತರ 80 ರಫ್ ಪೇಪರ್ ಅಲ್ಲಿ ಸ್ಕ್ರಬ್ ಮಾಡ್ತಾ ಇದೀನಿ ನೋಡಿ ಇದು 80 ರ ಪೇಪರ್ ಅಲ್ಲಿ ಸ್ಕ್ರಬ್ ಮಾಡಿದ್ರೂ ಬರ್ತಾ ಇಲ್ಲ ಅಷ್ಟೊಂದು ಥಿಕ್ನೆಸ್ ಇದೆ ಈ ಪುಟ್ಟಿ ನಾವು ತಿಳ್ಕೊಬೋದು ಇದು ಕಡ್ಡಿ ಹಾಗೂ ಅಲ್ಲ ಪದಾರ್ಥದಿಂದ ಚುಚ್ಚಿದ್ರೂ ಸ್ಕ್ರಾಚ್ ಆಗೋದಿಲ್ಲ ಹಾಗೂ ಪ್ಯಾನಲಿಂಗ್ಗೆ ಗೋಲ್ಡನ್ ಸ್ಪೈರ್ಲಿ ಕಲರ್ ಬೇಸ್ ಕೋಟ್ ಆಗಿ ಅಪ್ಲೈ ಮಾಡ್ತಾ ಇದೀನಿ ಹಾಗೂ ಈಚೆ ಟೆಕ್ಸ್ಚರ್ಗೆ ವಾಟರ್ ಬೇಸ್ ಬ್ಲ್ಯಾಕ್ ಝೆಡ್ ಬ್ಲ್ಯಾಕ್ ಅನ್ನು ಅಪ್ಲೈ ಮಾಡ್ತಾ ಇದೀನಿ ನಾ ಗ್ರೂಗೆ ಒಂದ್ಕೊಂಡು ಎಲ್ಲೋ ಪಾಯಿಂಟ್ ಹೊಡಿಬೇಕು ಯಾಕಂದ್ರೆ ಗ್ರೂಗೆ ನಾವು ಗೋಲ್ಡ್ ಅಪ್ಲಿಕೇಶನ್ ಮಾಡ್ತೀವಿ ಗೋಲ್ಡ್ ಹೊಡಿಬೇಕಾದ್ರೆ ಕವರಿಂಗ್ಗೋಸ್ಕರ ಎಲ್ಲೋ ಬೇಸ್ ಕೊಟ್ಟು ಹೊಡಿಬೇಕು ಆ ಗ್ರೂಗೆ ಇದು ಮೆಟಾಲಿಕ್ ಗೋಲ್ಡ್ ಟ್ರೂಕೋಟಿನ ಟ್ರೂಕೋಟ್ ಕಂಪನಿಯ ಮೆಟಾಲಿಕ್ ಗೋಲ್ಡ್ ಪ್ಯಾಟರ್ನ್ಗೋಸ್ಕರ ಅಪ್ಲಿಕೇಶನ್ ಮಾಡ್ತಾ ಇದೀನಿ ಟ್ರೂಕೋಟ್ ಕಂಪನಿಯ ಮೆಟಲ್ ಅಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂತ ಒಂದು ಮೆಟಾಲಿಕ್ ಗೋಲ್ಡ್ ಎರಡನೇ ಕಲರ್ ಆಗಿ ಕಾಪರ್ ಟ್ರೂಕೋಟ್ ಕಂಪನಿಯ ಮೆಟಾಲಿಕ್ ಕಾಪರ್ ಅಪ್ಲಿಕೇಶನ್ ಮಾಡ್ತಾ ಇದೀನಿ ಆಗಿದೋ ಕರ್ನಾಟಕದಲ್ಲಿ ಸಿಕ್ಕದಿಲ್ಲ ಪಾಯಿಂಟ್ ನಾನು ಕೇರಳದಿಂದ ಹಾಗೂ ಕೆಲವು ಸ್ಟೇಟ್ ಇಂದ ಎಲ್ಲ ತರಿಸೋದು ಇದು ಅದು ಕೇರಳ ಬಿಟ್ರೆ ಇನ್ನೂ ಅದು ಡೆಲ್ಲಿಯಲ್ಲಿ ಸಿಗುತ್ತೆ ಎರಡು ಜಾಗ ಸಿಗುವಂಥ ಪಾಯಿಂಟ್ ಇದು ಬೇರೆ ಸ್ಟೇಟ್ಗಳಲ್ಲಿ ಮಾರಾಟ ನಡೀತಲ್ಲ ಇವಾಗ
ಹಾಗೂ ಗೋಲ್ಡ್ ಅಪ್ಲಿಕೇಶನ್ ಮಾಡಿದ ನಂತರ ಕಾಪರ್ ಅಪ್ಲಿಕೇಶನ್ ಮಾಡಿದ್ದೀನಿ, ಇವಾಗ ಮೂರನೇ ಕಲರ್ ಆಗಿ ಸಿಲ್ವರ್ ಅಪ್ಲಿಕೇಶನ್ ಮಾಡ್ತಾ ಇದ್ದೀನಿ. ಹಾಗೂ ಮೆಟಾಲಿಕ್ ಪೈಂಟ್ ಮಿಕ್ಸಿಂಗ್ ಯಾವ ಥರ ಅಂದರೆ, ಒಂದು ಲೀಟ್ರಿಗೆ ನಾವು ಹೈಯೆಸ್ಟ್ ಅಂದರೆ ಒಂದು 200 ಮಿಲಿ ನೀರು ಹಾಕ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ನೀರು ಹಾಕ್ಬಾರ್ದು. ಹಾಗೂ ಮೂರನೇ ಕಲರ್ ಆಗಿ ನಾವು ಮೆಟಾಲಿಕ್ ಸಿಲ್ವರ್ ಅಪ್ಲಿಕೇಶನ್ ಮಾಡ್ತಾ ಇದ್ದೀನಿ. ಹಾಗೂ ರಿಯಲ್ ಕೋಟಿನ ಬ್ರೌನ್, ಎನಾಮಲ್ ಬ್ರೌನ್, ವುಡನ್ ಪ್ಯಾನಲಿಂಗ್ ಟೆಕ್ಸ್ಚರ್ ಏನು ಮಾಡಿದ್ದೀವಿ ಅದಕ್ಕೆ ಟಾಪ್ ಕೋಟ್ ಆಗಿ ಎನಾಮಲ್ ಬ್ರೌನ್ ಹೊಡಿತಾ ಇದ್ದೀವಿ. ಎನಾಮಲ್ ಬ್ರೌನ್ ಫುಲ್ಲಾಗಿ ಒಂದು ಬ್ರಷಲ್ಲಿ ಈ ಥರ ಹೊಡಿಬೋದು. ಹೊಡೆದ ನಂತರ ಒಂದು ವಾಷಿಂಗ್ ಇದೆ, ಅದು ಈಗ ತೋರಿಸ್ತೀನಿ ನಾನು ಯಾವ ಥರ ಅಂತ. ದಳೆ ಬಟ್ಟೆನಲ್ಲಿ ಒಂದು ಒರೆಸಬೇಕು, ಬಟ್ಟೆ ಇದೇ ಥರ ಫೋಲ್ಡ್ ಮಾಡಿ ನೋಡಿ, ಈ ಥರ ಒಂದು ಹಳೆ ಬಟ್ಟೆ, ವೇಸ್ಟ್ ಬಟ್ಟೆ, ಈ ಥರ ಫೋಲ್ಡ್ ಮಾಡಬೇಕು. ಇಷ್ಟು ದಪ್ಪಕ್ಕೆ ಈ ಥರ ಫೋಲ್ಡ್ ಮಾಡಿ ವಾಶ್ ಮಾಡಿದ್ರೆ ಒಂದು ಹಳೆ ಉಡ್ಡಿನೊಂದು ಸಿಗುತ್ತೆ. ಈಗ ನಮ್ಮ ಕೆಲಸ ಮುಗಿದಿದೆ. ಹಾಗೆ ಕೆಲಸದ ಬಗ್ಗೆ ಕಮೆಂಟ್ಸ್ ಮಾಡಿ, ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅಂತ. ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ದೊಡ್ಡ ಸಪೋರ್ಟ್ ಆಗಿರುತ್ತೆ. ಹಾಗೂ ಮುಂದಿನ ವೀಡಿಯೋದಲ್ಲಿ ಕಾಣುವ ಅಲ್ಲಿ ಗಂಟ ಕರ್ನಾಟಕ ಜನತೆಗೆ ಗುಡ್ ಬೈ.